ನಲವತ್ತೆರಡನೇ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಭೂತ ಮಾತ್ರಗಳಲ್ಲಿ ನಿನ್ನನ್ನು ಕಂಡು ನಮಿಸುತ್ತ ಪ್ರೇಮದೆ ಭೂತಳದೊಳಿರುವಷ್ಟು ಕಾಲದಿ ನಿನ್ನ ಪಾದಕ್ಕೆ ಕರೆಸಿದೇ ಸದ್ಗುರು ರಾಯನೇ ತಾರಕನು ನೀ ಭವನದಿಯೊಳು ಬದ್ಧನಾದೆ ಅನಾಥ ಬಿಡಿಸಿ ಕರೆದುಕು ನಿನ್ನೊಳು ಶ್ರೀ ಸದ್ದ ಸಿದ್ಧ ಸದ್ಗುರುರಾಯನೇ ನಾನು ನಿನ್ನ ಪಾದಕ್ಕೆ ಶರಣು ಬಂದಿರುವೆನು ಈ ದೇಹವನ್ನು ನಿನ್ನ ಚರಣಗಳಲ್ಲಿ ಇಟ್ಟುಬಿಟ್ಟು ನಿನ್ನ ಕೃಪೆಗೆ ಈ ಪ್ರಕಾರ ಪಾತ್ರನಾಗುವೆನು ಒಂದು ಕ್ಷಣವಾದರೂ ನಿನ್ನ ಸಂಘ ಘಟಿಸುವುದರಿಂದ ಬಹುಭಯ ಭಂಗವಾಗಿ ಅಂತರಂಗದಲ್ಲಿ ನಿರ್ಮಲ ಜ್ಞಾನವು ತುಂಬಿ ಸರ್ವಾಂಗವೋ ಬ್ರಹ್ಮಮಯವಾಗಿ ಹೋಗುವುದು ಹಾಗಾದರೆ ಯಾವ ರೀತಿಯಿಂದ ವರ್ತಿಸಿದರೆ ಅನುಕ್ರಮವಾಗಿಂತ ಜ್ಞಾನ ಪ್ರಾಪ್ತಿಯಾಗುವುದು ಎಂಬುದು ದುಷ್ಟಾಂತದ ವಿನಃ ತಿಳಿಯಲಾರದು ಆದ್ದರಿಂದ ಈ ಸಂಬಂಧದ ಕಥೆಯನ್ನು ಸವಿಸ್ತಾರವಾಗಿ ಹೇಳುವೆನು ದಕ್ಷಿಣ ದೇಶದಲ್ಲಿ ಮುಕ್ತಾಪುರ ಎಂಬ ಹೆಸರಿನ ಒಂದು ಗ್ರಾಮವಿರುವುದು ಅಲ್ಲಿ ಪರಮ ವೈರಾಗ್ಯಯುಕ್ತರಾದ ದಂಪತಿಗಳಿರುವರು ಇಬ್ಬರು ನಿತ್ಯದಲ್ಲಿಯೂ ಸಮೀಪದಲ್ಲಿರುವ ದೇವಾಲಯಕ್ಕೆ ಹೋಗಿ ತಮ್ಮ ಇಷ್ಟ ದೇವನಾದ ಶ್ರೀಕೃಷ್ಣ ನನ್ನ ಪ್ರೇಮ ಪುರಸ್ಸರವಾಗಿ ಭಜಿಸುತ್ತಿದ್ದು ಚಿತ್ತದೊಳಗೆ ಏನೊಂದೂ ಸಂಸಾರದ ಚಿಂತೆ ಇಲ್ಲದೆ ಇರುತ್ತಿದ್ದರು ಅವರ ಹೊಟ್ಟೆಯಲ್ಲಿ ಐದು ಮಂದಿ ಗಂಡು ಸಂತತಿಯಾಗಿ ಆ ಪೈಕಿ ಎರಡನೆಯವನ ಹೆಸರು ಶಂಕರ ಎಂದಿತ್ತು ಈತನು ಚಿಕ್ಕಂದಿನಿಂದ ದೇವಾಲಯದಲ್ಲಿ ಹೋಗಿ ನಿತ್ಯ ಪುರಾಣ ಶ್ರವಣದಲ್ಲಿ ತತ್ಪರನಾಗಿರುತ್ತಿದ್ದನು ಸಂತ ಕೃಷ್ಣನು ಜ್ಞಾನೇಶ್ವರಿಯನ್ನು ವಿವರಿಸಿ ಹೇಳುತ್ತಿರುವಾಗ ಶಂಕರನು ಬಹುಪ್ರೇಮದಿಂದ ಕೇಳುತ್ತಿದ್ದು ಶ್ರವಣವಾದ ನಂತರ ಏಕಾಂತ ಸ್ಥಾನಕ್ಕೆ ಹೋಗಿ ಜ್ಞಾನದಾತನಾಗು ಹೇ ಕೃಷ್ಣನಾಥನೇ ಎಂದು ಪ್ರಾರ್ಥಿಸುತ್ತಿದ್ದನು ಮುಂದೆ ಶಂಕರನಿಗೆ ಲೌಕಿಕ ವಿದ್ಯಾ ಪ್ರಾಪ್ತಿಯಾಗಿ ಕೃಷ್ಣ ಭಕ್ತಿಯನ್ನು ಮರೆತನು ಆಮೇಲೆ ಪತ್ನಿಯೂ ಪ್ರಾಪ್ತಳಾದ್ದರಿಂದ ಆತನಿಗೆ ಸಂಸಾರದೊಳಗೆ ಆಸಕ್ತಿ ದೃಢವಾಯಿತು ಉದ್ಯೋಗ ವ್ಯವಹಾರದಲ್ಲಿ ಅತಿ ಚತುರನಾಗಿದ್ದು ತೀವ್ರವಾಗಿ ಧನಪ್ರಾಪ್ತಿಯಾಗಲಾರಂಭಿಸಿತು ಲೋಕದಲ್ಲಿ ಮಾನ ಹೊಂದುತ್ತಿದ್ದು ಶಂಕರನ ಮನಸ್ಸು ಪೂರ್ಣ ಪ್ರವೃತ್ತಿಪರವಾಯಿತು ಅನಂತರ ಆತನಿಗೆ ಸುಂದರನಾದ ಪುತ್ರನೂ ಜನಿಸಿದನು ಅದರಿಂದ ಶಂಕರನ ಆನಂದವು ಅಪಾರವಾಯಿತು ಆದರೆ ಮುಂದೇನು ಪವಿತ್ರವಾದ ಕಥೆ ವರ್ತಿಸಿತು ಅದನ್ನು ಸಾದರ ಚಿತ್ತದಿಂದ ಶ್ರವಣ ಮಾಡುವಂಥವರಾಗಿರಿ ಮಗುವಿಗೆ ಆರು ತಿಂಗಳಾದವು ಒಮ್ಮೆ ಶಂಕರ ನಿದ್ರಿಸುತ್ತಿದ್ದಾಗ ಸ್ವಪ್ನದಲ್ಲಿ ಒಬ್ಬ ಸನ್ಯಾಸಿ ಒಂದು ಕ್ರೋಧ ದೃಷ್ಟಿಯಿಂದ ನೋಡುತ್ತಿದ್ದನು ಕೂಡಲೇ ಸನ್ಯಾಸಿಯು ಅದೃಶ್ಯನಾದನು ಆದರೆ ಶಂಕರನು ಎದ್ದು ಹರಿಹರಿ ಎಂದು ಕೂಗುತ್ತಾ ಭೂಮಿಗೆ ಬಿದ್ದನು ಆ ನಾಮದಿಂದ ಕೂಗುತ್ತಾ ಆತನಿಗೆ ದೇಹ ಹೋಯಿತು ಗೃಹದೊಳಗಿನ ಮಂದಿ ಎಲ್ಲರೂ ಗಾಬರಿಯಾಗಿ ಆತನ ದೇವರು ಗುಡಿಗೆ ಒಯ್ಯಲು ಅಲ್ಲಿ ಕೃಷ್ಣಮೂರ್ತಿಯನ್ನು ಕಂಡು ಮತ್ತಷ್ಟು ಆಕ್ರೋಶದಿಂದ ನಾಮೋಚ್ಚಾರ ಮಾಡುತ್ತಾಳುತ್ತಿದ್ದನು ಈ ಪ್ರಕಾರ ಮೂರು ತಾಸು ತನಕ ಇದ್ದು ಆಮೇಲೆ ಶಂಕರನು ಶಾಂತನಾದನು ಆದರೆ ಆತನ ಮನೋವೃತ್ತಿ ಪೂರ್ಣ ವಿರುದ್ಧ ದಿಶೆಗೆ ತಿರುಗಿತು ಪುತ್ರಾದಿಗಳ ಸಂಬಂಧವು ಆತನ ಮನಸ್ಸಿನೊಳಗಿಂದ ಪೂರ್ಣವಾಗಿ ಹರಿದು ಹೋಯಿತು ಆತನು ವಿಚಾರಸ್ಥನಾಗಿ ನನ್ನವರು ಯಾರೂ ಇಲ್ಲ ಎಂದೆನಿಸಿರುವಾಗ ಈ ಸ್ಥಾನದಲ್ಲಿ ಆದರೂ ಯಾತಕ್ಕಿರಬೇಕು ಈಗ ಸದ್ಗುರುವನ್ನು ಹುಡುಕುತ್ತಾ ಹೋಗಬೇಕು ಎಂದು ಚಿಂತಿಸುವವನಾದನು ಆ ಸಮಯದಲ್ಲಿ ಒಂದು ಪೂರ್ವ ವೃತ್ತಾಂತವು ಆತನ ನೆನಪಿಗೆ ಬಂತು ಶಂಕರನು ಚಿಕ್ಕ ಹುಡುಗನಿರುವಾಗ ಒಬ್ಬ ವೃದ್ಧನು ಆತನಿಗೆ ಹೇಳಿದ್ದೇನೆಂದರೆ ನಾನು ಹುಬ್ಬಳ್ಳಿಗೆ ಹೋದಾಗ ಅಲ್ಲಿ ತತ್ವವೇತ್ತರಾಗಿರುವ ಪ್ರಸಿದ್ಧ ಮಹಾತ್ಮರಾದ ಸಿದ್ಧಾರುಡರೆಂಬುವನನ್ನು ಕಂಡಿದ್ದೆ ಈ ಮಾತನ್ನು ಆತನು ನೆನೆದು ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರುಡರ ಕಡೆಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದನು ಹೀಗೆ ನಿಶ್ಚಯಿಸಿ ಒಂದು ದಿವಸ ಮನೆಯಲ್ಲಿ ಯಾರಿಗೂ ತಿಳಿಸದೆ ಆತನು ಪೂರ್ವಾಭಿಮುಖವನಾಗಿ ಹೊರಟು ಹೋದನು ಅನಂತರ ಮನೆಯವರು ಹೋಗಿ ಆತನನ್ನು ಶೋಧಿಸಿ ಕರೆದುಕೊಂಡು ಬಂದರು ಆದರೆ ಶಂಕರನು ಶ್ರೀ ಸಿದ್ಧಾರುಡರನ್ನ ಭೇಟಿಯಾಗಬೇಕೆಂಬ ತನ್ನ ನಿಶ್ಚಯವನ್ನು ತಿಳಿಸಿದನು ಆಗ ಒಬ್ಬ ಮಿತ್ರನನ್ನು ಜೊತೆಯಲ್ಲಿ ಕೊಟ್ಟು ಆತನನ್ನು ಹುಬ್ಬಳ್ಳಿಗೆ ಕಳಿಸುವಂತವರಾದರು ಶಂಕರನು ಹುಬ್ಬಳ್ಳಿಗೆ ಬಂದು ಶ್ರೀ ಸಿದ್ಧಾರುಡರನ್ನು ಕಂಡು ಬಹು ಪ್ರೇಮದಿಂದ ಸಾಷ್ಟಾಂಗ ನಮನವನ್ನು ಮಾಡಿದನು ತನ್ನ ಸಾಧ್ಯಾಂತ ವೃತ್ತಾಂತವನ್ನು ಸದ್ಗುರುಗಳ ಮುಂದೆ ನಿವೇದಿಸಿ ಹೇ ದಯಾನಿದೆಯೇ ನಾನು ಸಂಸಾರದಲ್ಲಿ ಇನ್ನು ಇರಲಾರೆನು ಪರಮಾರ್ಥವನ್ನು ಯಾವ ರೀತಿಯಿಂದ ಸಾಧಿಸಿಕೊಂಡೇನು ಎಂದು ಪ್ರಾರ್ಥಿಸುತ್ತಿರುವುದನ್ನು ಕೇಳಿ ಸದ್ಗುರುರಾಯನು ನೀನು ನಾಮಸ್ಮರಣೆಯನ್ನು ದೃಢವಾಗಿ ಮಾಡುತ್ತಿರು ಸದ್ಯದಲ್ಲಿ ನೀನು ಧ್ಯಾನಕ್ಕೆ ಅಧಿಕಾರಿ ಇರುವೆ ಆದರೆ ಮುಂದೆ ಜ್ಞಾನಕ್ಕೆ ಪಾತ್ರನಾಗುವೆ ಎಂದರು ಆ ಅಮೃತ ಸಮಾನವಾದ ಗುರುವಾಕ್ಯವು ಶಂಕರನ ಕರ್ಣದೊಳಗೆ ಬಿದ್ದ ಕೂಡಲೇ ಹೃದಯದಲ್ಲೇ ಅತ್ಯಂತ ಸುಖವನ್ನು ಹೊಂದಿ ಚಿತ್ತದಲ್ಲಿ ಶಂಕರಹಿತನಾದನು ಸದ್ಗುರು ವಚನವನ್ನು ಗಟ್ಟಿಯಾಗಿ ಹೃದಯದಲ್ಲಿ ಧಾರಣೆ ಮಾಡಿ ತನ್ನ ಸ್ವಗ್ರಾಮಕ್ಕೆ ಹೋದನು ಅಲ್ಲಿ ಸರ್ವ ಧರ್ಮಗಳನ್ನು ತ್ಯಜಿಸಿ ನಾಮಸ್ಮರಣೆಯನ್ನು ಮಾಡುವುದಕ್ಕೋಸ್ಕರ ಅರಣ್ಯ ಪ್ರದೇಶದಲ್ಲಿ ಹೋಗಿ ಕುಳಿತನು ಅಲ್ಲೇ ಅವನಿಗೆ ಒಂದು ಗುಡಿಸಲನ್ನು ಕಟ್ಟಿಕೊಟ್ಟರು ಶಂಕರನು ರಾತ್ರಿ ಹಗಲು ಏಕಾಂತದೊಳಗಿದ್ದು ಸದ್ಗುರು ಚಿಂತನವನ್ನು ಮಾಡುತ್ತಾ ಇದ್ದನು ಸ್ವಹಸ್ತದಿಂದ ಅನ್ನವನ್ನು ಬೇಯಿಸಿ ಋಷಿ ರುಚಿ ವಿಷಯ ತ್ಯಾಗಕ್ಕೋಸ್ಕರ ಅದರೊಳಗೆ ನೀರು ಹಾಕಿಕೊಂಡು ಸಿದ್ಧಾರ್ಪಣವೆಂದು ನುಂಗುತ್ತಿದ್ದನು ನಿತ್ಯ ಏಕಾಂತದಲ್ಲಿದ್ದು ನಾಮಸ್ಮರಣೆ ಮಾಡುತ್ತಿರುವುದರಿಂದ ಆತನ ಚಿತ್ತವು ಅತ್ಯಂತ ನಿರ್ಮಲವಾಗಿ ಭೇದ ಭಾವನೆಯಿಲ್ಲ ನಿರಸನವಾಯಿತು ಒಂದಾನೊಂದು ದಿವಸ ಉಣ್ಣುತ್ತಿರುವಾಗ ಒಂದು ಕರಿನಾಯಿಯು ಒಳಗೆ ಬಂದು ಅವನು ಉಣ್ಣುತ್ತಿರುವ ತಾಟಿನೊಳಗೆ ಬಾಯಿ ಹಾಕಿ ಸುಖದಿಂದ ಉಣ್ಣಲಾರಂಭಿಸಿತು ಸದ್ಗುರು ಪ್ರಸಾದವೆಂದು ಶಂಕರನು ಭಾವಿಸಿ ಆ ನಾಯಿಯ ಕೂಡ ಅದೇ ತಾಟಿನೊಳಗೆ ತಾನಾದರೂ ಉಣ್ಣುತ್ತಾ ಇದ್ದನು ಭೋಜನಾನಂತರ ಶಂಕರನು ಆ ಶ್ವಾನಕ್ಕೆ ನಮಸ್ಕರಿಸಿ ಕಳುಹಿಸಿದನು ಶ್ವಾನವು ಆ ಸ್ಥಾನದಲ್ಲಿಯೇ ಉಳಿಯಿತು ಮತ್ತು ನಿತ್ಯದಲ್ಲಿಯೂ ಶಂಕರನು ಅದು ಒಂದೇ ಪಾತ್ರೆಯೊಳಗೆ ಉಣ್ಣುತ್ತಿದ್ದರು ನಾಯಿಯು ಮಲವನ್ನು ತಿಂದದ್ದು ನೋಡಿದರೆ ಶಂಕರನು ತನ್ನ ಸ್ವಹಸ್ತದಿಂದ ಅದರ ಮುಖವನ್ನು ತೊಳೆದು ಅನಂತರ ಅದರ ಕೂಡ ಉಣ್ಣುತ್ತಿದ್ದನು ಈ ಪ್ರಕಾರ ದಿನೇ ದಿನೇ ನಡೆಯುತ್ತಿರುವಾಗ ದೇಹ ಬುದ್ಧಿಯು ಜಾಡಿಸಿ ಹೋಗಿ ಆತನಿಗೆ ಪೂರ್ಣ ನಿರಭಿಮಾನ ಸ್ಥಿತಿಯು ಪ್ರಾಪ್ತವಾಯಿತು ಸರ್ವಭೂತಗಳಲ್ಲಿಯೂ ಸದ್ಗುರು ಭಾವನೆಯನ್ನು ಮಾಡುವಂತವನಾದನು ಯಾವಾತನು ಭೂತ ಮಾತ್ರೆಗಳನ್ನೆಲ್ಲ ನಮಸ್ಕರಿಸುವನು ಆತನೇ ಅನಂತವಾಗಿರೋ ಪರಮಾತ್ಮನನ್ನು ತನ್ನೊಳಗೆ ತೊಡಗಿಸಿಕೊಂಡು ಬಿಟ್ಟಿರುವನು ಎಂದಿರುವ ಶ್ರೀ ತುಕಾರಾಮರ ವಚನಕ್ಕನುಸರಿಸಿ ವರ್ತಿಸಬೇಕೆಂದು ಶಂಕರನು ಮನಸ್ಸಿನಲ್ಲಿ ನಿಶ್ಚಯಿಸಿದನು ಈ ಕಾಲದಲ್ಲಿ ಇದೇ ಸಾಧನ ಸಂಬಂಧಿ ಇರುವ ಒಂದು ಶ್ಲೋಕವನ್ನು ಭಾಗವತ ಪುರಾಣ ಏಕಾದಶ ಸ್ಕಂದದಲ್ಲಿ ನೋಡಿದನು ಅದನ್ನು ಇಲ್ಲಿ ಹೇಳುತ್ತೇನೆ ಸಾವಧಾನ ಚಿತ್ತದಿಂದ ಕೇಳಿರಿ ವಿಸೃಜಸ್ಮಯಮಾನಾನ್ ಸ್ವಾನ್ ದೃಶ್ಯಂ ವ್ರೀಢಾಂಚ ದೈಹಿಕಂ ದಂಡವತ್ ಭೂಮಾವಶ್ವ ಚಾಂಡಾಲ ಗೋಖರಾನ್ ತನ್ನ ಇಷ್ಟಮಿತ್ರರು ಬಂಧು ಮಿತ್ರರು ಪತ್ನಿ ಪುತ್ರಾದಿಗಳೆಲ್ಲ ನೋಡುತ್ತಿರುವಾಗ ನಮಸ್ಕಾರ ಮಾಡೋದಕ್ಕೆ ನಾಚಿಗೆ ಬರುತ್ತದೆ ಈ ಪ್ರಕಾರದ ಲಜ್ಜೆಯು ಬುದ್ಧಿ ಸಂಬಂಧವೆಂದು ತಿಳಿದು ಅದನ್ನು ಬಿಟ್ಟು ಅಶ್ವ ಚಂಡಾಲ ಗೋಖರಾದಿಗಳೆಲ್ಲವಕ್ಕೂ ದಂಡವತ್ ಸಾಷ್ಟಾಂಗ ನಮನ ಮಾಡಬೇಕು ಶಂಕರನ ಮನಸ್ಸಿಗೆ ಹೀಗೆ ವಾಸಿಸಿತಲ್ಲ ಈ ಪ್ರಕಾರ ಮಾಡತಕ್ಕ ಸಾಧನೆಗೆ ಅಡವಿ ಯೋಗ್ಯವಲ್ಲ ಎಂದು ಒಂದು ಸಣ್ಣದಾದ ಕಟಿವಸ್ತ್ರದ ಹೊರತು ಇತರ ಅರಿವೆಗಳನ್ನು ತ್ಯಾಗ ಮಾಡಿ ಊರಿಗೆ ಹೊರಟನು ಅಲ್ಲಿ ಸ್ತ್ರೀ ಪುತ್ರ ಇಷ್ಟಮಿತ್ರಾದಿಗಳು ಮತ್ತು ಪೂರ್ವದಲ್ಲಿ ಮಾನ ಕೊಡುತ್ತಿದ್ದವರು ಇರುತ್ತಿದ್ದು ಅವರು ನೋಡುತ್ತಿರುವಾಗ ಸರ್ವ ಸ್ಥಿರಚರಭೂತಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ನಡೆದನು ಇವನನ್ನು ನೋಡಿ ಕೆಲವರು ಹುಚ್ಚನೆನ್ನುವರು ಸ್ತ್ರೀಯರು ಅಂಜಿ ಓಡಿ ಹೋಗುವರು ಕೆಲವರು ಚಲೋ ಹುಡುಗನಿದ್ದನು ಇವನ ಸ್ಥಿತಿಯು ಕೆಟ್ಟು ಹೋಯಿತು ಎನ್ನುವರು ಆದರೆ ಸಾಧು ಸಜ್ಜನರು ಇವನದಿದು ಪರಮಾರ್ಥ ಸಾಧನವಿರುವುದು ಸದ್ಗುರು ಕೃಪೆಯಿಂದ ಈತನಿಗೆ ಯುಕ್ತಿ ಸಿದ್ಧಿಸಿತು ಧನ್ಯನಾದನು ಶಂಕರನ ಈ ವೃತ್ತಿಯು ಸತ್ಯವಾದ ಪಥವಾಗಿರುತ್ತದೆ ಈತನು ಜ್ಞಾನಕ್ಕೆ ಅಧಿಕಾರಿ ಎಂಬುದರಲ್ಲಿ ಏನೇನೂ ಸಂಶಯವಿಲ್ಲ ಎಂದನ್ನುತ್ತಿದ್ದರು ಅಂದಿನಿಂದ ಶಂಕರನು ಗ್ರಾಮದ ಸಮೀಪವೇ ಒಂದು ಗುಡ್ಡದ ಮೇಲೆ ಇರುತ್ತಿದ್ದ ಗುಡಿಯಲ್ಲಿರಲು ಆರಂಭಿಸಿದನು ಆತನ ಪತ್ನಿಯು ಪ್ರತಿದಿನ ಆತನಿಗೆ ಆಹಾರವನ್ನು ಕೊಡುತ್ತಿದ್ದಳು ಅಲ್ಲಿ ಅಖಂಡ ಏಕಾಂತವನ್ನು ಸಾಧಿಸಿ ಸದ್ಗುರು ಭಜನದಲ್ಲಿ ತತ್ಪರನಾಗಿರುತ್ತಿದ್ದನು ಒಂದಾನೊಂದು ದಿವಸ ಸದ್ಗುರು ಆತನ ಅಂತರ್ಯದೊಳಗೆ ಬಂದು ಪ್ರೇರಿಸಿದ ಪ್ರಕಾರ ಆತನು ಹುಬ್ಬಳ್ಳಿಗೆ ಹೋಗಲಿಕ್ಕೆ ಹೊರಟನು ಗುರುವಾಗ್ನೆ ಎಂದು ತಿಳಿದು ರಾತ್ರಿ ಕಾಲದಲ್ಲಿ ಹೋಗುತ್ತಿರುವಾಗ ಮಹಾ ವರ್ಷಾಕಾಲವಿದ್ದು ಆಕಾಶವೆಲ್ಲ ಮೋಡಗಳಿಂದ ಮುಚ್ಚಲ್ಪಟ್ಟು ಘೋರ ಅಂಧಕಾರ ಎಲ್ಲೆಡೆ ಮುಸುಕಿತ್ತು ಆದರೆ ಸದ್ಗುರು ಸಮೀಪವೇ ಇರುತ್ತಾನೆಂಬ ಭಾವನೆಯಿಂದ ಚಿಂತನೆ ಮಾಡುತ್ತಾ ನಡೆಯುತ್ತಿರುವಾಗ ದಾರಿಯಲ್ಲಿ ಒಂದು ನದಿ ಬಂತು ಅದಕ್ಕೆ ಮಹಾ ಹೋಗ ಬಂದಿತ್ತು ಆದರೆ ಏನೇನೋ ವಿಚಾರ ಮಾಡದೆ ಕತ್ತಲೆಯಲ್ಲಿ ಹೇ ಸದ್ಗುರುವೇ ಈ ಶರೀರ ನಿನ್ನದೇ ಇರುವುದು ನಿನ್ನದು ನೀನೇ ರಕ್ಷಿಸಬೇಕು ಹೀಗಂದು ಸದ್ಗುರುವನ್ನು ಹೃದಯದಲ್ಲಿ ಚಿಂತಿಸಿ ಆ ಮಹಾಪ್ರವಾಹದಲ್ಲಿ ಹಾರಿದನು ಆದರೆ ಬಹು ವೇಗದಿಂದ ಹರಿಯುತ್ತಿರುವ ನೀರಿನ ಕೂಡ ಅವನಾದರೂ ತೇಲಿ ಹೋದನು ಆ ಸಮಯದಲ್ಲಿ ಶಂಕರ ನೀರೊಳಗೆ ಮುಳುಗುತ್ತಿರುವಾಗ ಹೇ ನದಿರೂಪಿಯಾದ ಸದ್ಗುರುವೆ ನಿನ್ನ ಒಡಲೊಳಗೆ ನಾನೀಗ ಇರುವೆನು ಇಂತಹ ನಿನ್ನಲ್ಲೇ ನನ್ನನ್ನು ಐಕ್ಯ ಮಾಡಿಕೋ ಎಂದು ಪ್ರೇಮದಿಂದ ಪ್ರಾರ್ಥಿಸಿದನು ಆ ಕ್ಷಣವೇ ಅಲ್ಲಿ ಸದ್ಗುರು ಪ್ರಕಟನಾದನು ಆ ತೇಜಯುಕ್ತನಾದ ಸದ್ಗುರು ಸಿದ್ಧಮೂರ್ತಿಯು ಪ್ರವಾಹದ ಮೇಲೆ ಕೂತುಕೊಂಡಂತೆ ಕಾಣಿಸುತ್ತಿದ್ದು ಶಂಕರು ನನ್ನ ಕೈ ಹಿಡಿದು ಎತ್ತಿ ಪರತೀರಕ್ಕೆ ಆತನನ್ನು ಕರೆದುಕೊಂಡು ಹೋಗುತ್ತಿದ್ದನು ದಂಡೆಗೆ ಮುಟ್ಟಿಸಿದ ಕೂಡಲೇ ಶಂಕರನು ಆ ಕರುಣಾಕರನ ಪಾದಕ್ಕೆ ಬಿದ್ದು ಹೇ ಗುರುವರನೆ ಈಗ ನನ್ನ ಸಂಗಡವೇ ಇರು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಅಂದದ್ದಕ್ಕೆ ಸದ್ಗುರು ನಾನು ನಿನಗೆ ಬೇರೆಯಾಗಿ ಇಲ್ಲ ನನ್ನ ರೂಪವನ್ನೇ ನೀನು ಸರ್ವತ್ರದಲ್ಲಿ ಕಾಣುವಾಗ ನನ್ನನ್ನು ಬಿಟ್ಟು ನೀನು ಹೇಗಿರುವಿ ಏನೇನೂ ಚಿಂತೆ ಇಲ್ಲದೆ ನೀನು ಹುಬ್ಬಳ್ಳಿಗೆ ಬಾ ಅಲ್ಲಿ ಬಂದು ನನ್ನ ಸನ್ನಿಧಿಯಲ್ಲಿ ಕಲಕಾಲ ನೀನಿರುವೆ ಹೀಗಂದು ಸದ್ಗುರು ಅದೃಶ್ಯನಾದನು ಶಂಕರನಾದರೂ ಸದ್ಗುರು ಚಿಂತನೆ ಆನಂದದಿಂದ ಮುಂದೆ ನಡೆದನು ಎರಡು ದಿನ ಅನ್ನದಶೆಯಿಂದ ಸಹ ತಡೆದೆ ಅಖಂಡ ನಡೆದನು ಆಗ ಆತನ ಎರಡೂ ಕಾಲುಗಳು ಬಾತು ನಡೆಯಲಾರದೆ ಒಂದು ಧರ್ಮಶಾಲೆಯಲ್ಲಿ ಬಿದ್ದನು ಎರಡು ದಿವಸ ಅನ್ನವಿಲ್ಲದ ಶರೀರದಲ್ಲಿ ಶಕ್ತಿಯೂ ಇದ್ದಿಲ್ಲ ಕಾಲುಗಳಾದರೂ ಬಾತು ಉಬ್ಬಿ ಎತ್ತಿಡುವುದ ಸಾಧ್ಯವಾಯಿತು ಆದರೂ ಶಂಕರನು ನಿಶ್ಚಿಂತನಾಗಿ ಸಿದ್ಧಸ್ಮರಣೆ ಹೊರತು ಎರಡನೇ ಶಬ್ದ ಉಚ್ಚರಿಸುತ್ತಿದ್ದಿಲ್ಲ ಆತನನ್ನು ವರ್ಣಿಸುತ್ತಿರದೋ ಆ ಭಕ್ತ ಕರುಣಾಕರನಾದ ಸದ್ಗುರುನಾಥನು ಭಕ್ತನ ಸಂಕಷ್ಟವನ್ನು ತಿಳಿದು ಬ್ರಾಹ್ಮಣ ರೂಪವನ್ನು ತೊಟ್ಟು ಶಂಕರನಿದ್ದಲ್ಲಿಗೆ ಬರುವಂತವನಾದನು ಅನಾಥನಾಗಿ ಬಿದ್ದಿರುವ ಶಂಕರನನ್ನು ನೋಡಿ ಆ ದಯಾಸಾಗರನಿಗೆ ಕಣ್ಣೊಳಗಿಂದ ಅಶ್ರುಪಾತವಾಗಲಾರಂಭಿಸಿ ಅವನನ್ನು ಕುರಿತು ನಿನ್ನನ್ನು ಪಾಲನೆ ಮಾಡುವವರು ಯಾರೂ ಇಲ್ಲವಲ್ಲ ನಿನ್ನ ಇಚ್ಛೆ ಏನಿದೆ ನನಗೆ ಹೇಳು ಎಂದು ಕೇಳಿದ್ದಕ್ಕೆ ಶಂಕರನು ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಗುರುಚರಣಗಳನ್ನು ರಾತ್ರಿ ಹಗಲು ಸೇವಿಸುತ್ತಿರಬೇಕೆಂಬುದೊಂದೇ ಇಚ್ಛೆಯು ನನಗಿರುವುದು ಎಂದು ಉತ್ತರ ಕೊಟ್ಟನು ಆಗ ಬ್ರಾಹ್ಮಣನು ನಿನ್ನ ಕಾಲುಗಳು ಬಾತಿರುವವು ಅನ್ನವಿಲ್ಲದೆ ದೇಹದಲ್ಲಿ ಶಕ್ತಿಯೂ ಇಲ್ಲವು ಹೀಗಿರುತ್ತ ಈ ಸಮಯದಲ್ಲಿ ಹುಬ್ಬಳ್ಳಿಗೆ ಹೇಗೆ ಹೋಗುವೆ ಇಲ್ಲೇ ಕೆಲ ದಿನ ನೀನು ಇರಬೇಕಾಗುತ್ತದೆ ಎಂದು ಹೇಳಿ ಆತನು ಮುಗಿ ಎಣ್ಣೆಯನ್ನು ತಂದು ತಾನೇ ಶಂಕರನ ಕಾಲುಗಳಿಗೆ ಹಚ್ಚಿ ತೀಡುತ್ತಿದ್ದನು ಮತ್ತು ಎರಡು ವೇಳೆ ಅನ್ನವನ್ನು ತಂದು ಕೊಡುತ್ತಿದ್ದನು ಮೂರು ದಿವಸಗಳಲ್ಲಿ ಶಂಕರನ ಕಾಲುಗಳು ನೆಟ್ಟಗಾದವು ಮತ್ತು ದೇಹದಲ್ಲಿ ಶಕ್ತಿಯೂ ಬಂತು ಆಗ ಬ್ರಾಹ್ಮಣನು ಶಂಕರನ ಕೈಯಲ್ಲಿ ರೂಪಾಯಿಗಳನ್ನು ಕೊಡುವಾಗ ಅವನ್ನು ತೆಗೆದುಕೊಳ್ಳದೆ ನನ್ನನ್ನು ಆಶೆಗೆ ಹಚ್ಚಬೇಡ ನಿನ್ನ ಉಪಕಾರ ನನ್ನಿಂದ ಮರೆಯಲು ಸಾಧ್ಯ ಆದರೆ ನಾನೀಗ ಹುಬ್ಬಳ್ಳಿಗೆ ಹೊರಟು ಹೋಗುವೆನು ನೀನೇ ನನಗೆ ತಾಯಿ ತಂದೆ ಆದೆ ನೀನು ಸದ್ಗುರುವೇ ಎಂದು ನನಗೆ ತೋರುವುದು ಹೀಗಂದು ಶಂಕರನು ಬ್ರಾಹ್ಮಣನ ಪಾದಕ್ಕೆ ಬಿದ್ದನು ಆತನಾದರೂ ಶಂಕರನನ್ನು ಹಿಡಿದು ಎತ್ತಿ ನನ್ನ ಸಂಗಡಬ ನೀ ನನ್ನನ್ನು ಆ ಗಾಡಿಯ ಮೇಲೆ ಕೂಡರಿಸುತ್ತೇನೆ ಎಂದು ಹೇಳಿ ಆತನನ್ನು ಕರೆದುಕೊಂಡು ಹೋಗಿ ಗಾಡಿ ಮೇಲೆ ಕೂಡರಿಸಿ ಬ್ರಾಹ್ಮಣನು ಹೋದನು ಶಂಕರನು ಹುಬ್ಬಳ್ಳಿಗೆ ಬಂದು ಮಠದಲ್ಲಿರುವ ಸದ್ಗುರುಗಳನ್ನು ಕುರಿತು ಭೇಟಿಯಾಗುವಾಗ ಪ್ರೇಮೋತ್ಕರ್ಷದಿಂದ ಆತನ ಕಣ್ಣೊಳಗಿಂದ ಜಲಧಾರೆಗಳು ಸುರಿಸುತ್ತಾ ಹೇ ದಯಾಸಾಗರ ಸದ್ಗುರುರಾಯನೇ ಕಟ್ಟ ಕಡೆಗೆ ನಿನ್ನ ಪಾದಕ್ಕೆ ಕರೆದುಕೊಂಡೆ ಈಗ ದೀನನಾದ ನನ್ನನ್ನು ಉದ್ಧರಿಸುವ ಉಪಾಯವನ್ನು ಮಾಡು ಎಂದು ಪ್ರಾರ್ಥಿಸಿದ್ದು ಕೇಳಿ ನೀನು ನಿತ್ಯದಲ್ಲಿ ವೇದಾಂತ ಶ್ರವಣ ಮಾಡುತ್ತಾ ಇಲ್ಲೇ ಇರು ಈಗ ನೀನು ಜ್ಞಾನಕ್ಕೆ ಅಧಿಕಾರಿಯಾಗಿರುತ್ತಿ ಪ್ರತಿದಿನ ವೇದಾಂತ ಶ್ರವಣ ಮಾಡುತ್ತಾ ಏಕಾಂತದಲ್ಲಿ ಹೋಗಿ ಅದರದೇ ಮನ ನಮಗೈಯ್ಯುತ್ತಾ ಇದ್ದಿ ಎಂದರೆ ಹೃದಯದಲ್ಲಿ ಆತ್ಮಜ್ಞಾನವು ಪ್ರಕಟವಾಗಿ ಅದರಿಂದ ನೀನು ಲೋಕತ್ರಯದಲ್ಲಿ ಧನ್ಯನಾಗುವೆ ಎಂದು ಸದ್ಗುರುವರನು ಶಂಕರನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟ ಕೂಡಲೇ ಆತನು ಬ್ರಹ್ಮಾನಂದವನ್ನು ಹೊಂದಿ ಶ್ರೀ ಸಿದ್ಧರಿಗೆ ವಂದಿಸಿದನು ನಿತ್ಯ ಸದ್ಗುರು ಸನ್ನಿಧಿಯಲ್ಲಿ ಕುಳಿತು ಗುರುಮುಖದಿಂದ ಐಕ್ಯಬೋಧವನ್ನು ಶ್ರವಣ ಮಾಡಿ ಶಂಕರನು ಸುಖದಿಂದ ತಲೆದೂಗುತ್ತಾ ಇದ್ದನು ಶ್ರವಣವಾದ ನಂತರ ಅದನ್ನು ಮನನ ಮಾಡುವುದಕ್ಕೋಸ್ಕರ ಏಕಾಂತ ಸ್ಥಾನವನ್ನು ನೋಡಿ ಅಲ್ಲಿ ಕೂಡಿರುತ್ತಿದ್ದನು ಈ ಪ್ರಕಾರ ನಿತ್ಯ ಶ್ರವಣ ಮನನ ಮತ್ತು ಜನರೊಳಗಿರುವಾಗ ನಿಧಿಧ್ಯ ಘಟಿಸುತ್ತಾ ಶಂಕರನಿಗೆ ಗುರುಕೃಪೆಯಿಂದ ಪೂರ್ಣ ಜ್ಞಾನವು ಪ್ರಾಪ್ತವಾಯಿತು ಅದರ ವರ್ಣನೆಯನ್ನು ಎಷ್ಟಂತ ಮಾಡಲಿ ಚರಾಚರಯುಕ್ತವಾದ ಈ ಸರ್ವ ಜಗತ್ತು ಆತನಿಗೆ ತನ್ನದೇ ಶರೀರ ಎಂಬಂತೆ ಕಾಣಿಸುತ್ತಿರುವುದು ನೋಡುತ್ತಾ ನೋಡುತ್ತಾ ಜಗವೆಲ್ಲಾ ಕರೆಗೆ ಹೋಗಿ ಪೂರ್ಣನಾಗಿರುವ ತಾನೇ ಉಳಿಯುವನೆಂದು ಗೋಚರವಾಗುವುದು ಅಲ್ಲಿ ಜ್ಞಪ್ತಿ ಮಾತ್ರ ಇರುತ್ತಿದ್ದು ದ್ವೈತ ಭಾವವು ಏನೇನೂ ಇರದು ನಾನೆಂಬ ಭಾವನೆ ನಿಶೇಷವಾಗಿ ಅಳಿದು ಹೋಗಿ ನಿತ್ಯ ಸದೃಪ ವಸ್ತುವೆಯ ಅನುಭವಕ್ಕೆ ಬರುವುದು ನಾನು ನಿತ್ಯವೂ ಹೀಗೇ ಇರುವೆನು ನನಗೆ ದ್ವೈತವು ಎಂದೂ ಗೋಚರವಾಗುವುದಿಲ್ಲ ನನ್ನಲ್ಲಿ ದ್ವೈತಕ್ಕೆ ನಿಮಿತ್ತವಾದದ್ದೇನೇನೂ ಇಲ್ಲ ಇದೇ ನನ್ನ ಸತ್ಯವಾದ ಸ್ವರೂಪವು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಸಾಕ್ಷಿಯಾಗಿರುವ ಈ ನನ್ನ ಸ್ವರೂಪವು ನನಗೆ ನಿತ್ಯ ಅಪರೋಕ್ಷವಿದೆ ಆ ಸ್ವರೂಪಕ್ಕೆ ಮೋಕ್ಷವೆನ್ನುತ್ತಾರೆ ಆದರೆ ಅಲ್ಲಿ ಬಂದ ಮೋಕ್ಷಗಳೆಂಬೆರಡೂ ಇರುವುದಿಲ್ಲ ಇಲ್ಲಿಯ ದೇಹ ಭಾವನೆ ಎಂಬುದು ಹಾಸ್ಯಪ್ರದವು ದ್ವೈತ ಭಾವವು ವಿನೋದವು ಕಾಮಕ್ರೋಧಾದಿಗಳು ಲಜ್ಜಾಸ್ಪದಗಳು ಮತ್ತು ವಿಷಯಗಂಧವೇ ಅಲ್ಲಿರುವುದಿಲ್ಲ ಯಾರಾದರೂ ದೇವರಿಗೆ ಪ್ರಾರ್ಥಿಸುವಾಗ ತನಗೇ ಪ್ರಾರ್ಥಿಸುತ್ತಾರೆಂತಲೂ ಈಶ್ವರ ಸ್ತುತಿ ಯಾರಾದರೂ ಮಾಡುತ್ತಿದ್ದರೆ ತನ್ನದೇ ಸ್ತುತಿ ಎಂಬಂತೆ ಆತನಿಗೆ ತೋರುವುದು ಯಾರಾದರೂ ನಾಯಿಗೆ ಹೊಡೆದರೆ ತನಗೆ ಬಿಟ್ಟು ಪೆಟ್ಟು ಬಿದ್ದಂತೆ ಅನಿಸುವುದು ಅಷ್ಟೇ ಎಲ್ಲ ಹೊಡೆಯುವವನು ಸಹ ತಾನೇ ಎಂಬುದಾಗಿ ತೋರುವುದು ಆತ್ಮಜ್ಞಾನವಾದವನಿಗೆ ಈ ಪ್ರಕಾರ ಅನುಭವಕ್ಕೆ ಬರುವುದು ಇಂಥ ಆತ್ಮಜ್ಞಾನವು ಸದ್ಗುರುವಿನ ಸತ್ಯಕೃಪೆಯಿಂದ ಶಂಕರನಿಗೆ ಪ್ರಾಪ್ತವಾದ ಮೇಲೆ ಆತನು ದೇಹವನ್ನು ಬಿಟ್ಟು ಸದ್ಗುರುವಿನಲ್ಲಿ ಐಕ್ಯ ಹೊಂದಿದನು ಒಂದು ಕ್ಷಣ ಮಾತ್ರ ಸದ್ಗುರು ಸಂಘ ಆಗುವುದರಿಂದ ಶಂಕರನು ಬ್ರಹ್ಮಸ್ಥಿತಿಯನ್ನು ಹೊಂದಿದನು ಆ ಸಂಗತಿಯ ವಿಭೂತಿ ಇಂತಹದ್ದಿದೆಯಲ್ಲ ಅದು ಸಹಜವಾಗಿ ಮುಕ್ತ ಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಡುವುದು ಹೇ ಶ್ರೋತ ಜನರುಗಳಿರ ಈಗ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ ಶಂಕರನೆಂಬ ಮುಮುಕ್ಷು ಸ್ವರೂಪ ಶೋಧನೆಗೆ ಹೊರಟಾಗ ಸಂಸಾರವೆಂಬ ನದಿಯೊಳಗೆ ಬಿದ್ದನು ಆದರೆ ಕರುಣಾಘನನಾದ ಸದ್ಗುರುವು ತಾನೇ ಸಂಸಾರ ಪ್ರವಾಹದಲ್ಲಿ ಬಂದು ಮುಮುಕ್ಷುವನ್ನು ಕೈ ಹಿಡಿದು ಪರತೀರಕ್ಕೆ ಕರೆದುಕೊಂಡು ಹೋದನು ಮುಮುಕ್ಷುವಿನ ಎರಡು ಪಾದಗಳಾಗಿರುವ ವೈರಾಗ್ಯ ಮತ್ತು ವಿವೇಕವೆಂಬುವು ವಿಷಯಾಸಕ್ತಿ ರೋಗದಿಂದ ಕುಂಠಿತವಾಗಿರುವಾಗ ಸದ್ಗುರು ಉತ್ತಮ ಬೋಧವೆಂಬ ತೈಲವನ್ನು ತೆಗೆದುಕೊಂಡು ಬಂದು ಅದರ ತೀಡುವಿಕೆಯಿಂದ ವಿಷಯಾಸಕ್ತಿಯನ್ನು ಹೋಗಲಾಡಿಸಿದನು ಅನಂತರ ಸದ್ಗುರು ರಾಜನು ಮುಮುಕ್ಷುವನ್ನು ಕರೆದುಕೊಂಡು ಹೋಗಿ ಬ್ರಹ್ಮಾತ್ಮ ಭಾವವೆಂಬ ಗಾಡಿಯಲ್ಲಿ ಕೂಡರಿಸಿ ಆತನನ್ನು ಪ್ರತ್ಯಗಾತ್ಮನ ಸನ್ನಿಧಿಗೆ ಕಳುಹಿಸಿದನು ಸಿದ್ಧ ಸದ್ಗುರುವಾಗಿರುವ ಪ್ರತ್ಯಗಾತ್ಮ ಆತ್ಮನನ್ನು ಪ್ರತ್ಯಕ್ಷ ಕಂಡ ಕೂಡಲೇ ಬ್ರಹ್ಮಪದವು ಕೈವಶವಾಗುವುದು ಮುಮುಕ್ಷುವು ಮುಕ್ತತೆಯನ್ನು ಹೊಂದಿ ನಿತ್ಯ ವಿದೇಹ ಸ್ಥಿತಿಯೊಳಗಿರುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಮಧುರವಾದ ಈ ನಲವತ್ತೆರಡನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಜಯ ಮಂಗಲಂ ಜಯ ನಮಃ ಪಾರ್ವತಿಪತಿ ಶಿವಹರ ಹರ ಮಹಾದೇವ